ಆಗಿರಲಿ ಇರಲಿ ಇರಲಿ ಸಮಸ್ಯೆ ಸಮಸ್ಯೆಗೆ ಸಮಸ್ಯೆಗಳಿಗೆ ಐದೇ ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್ ಭೇಟಿ ಕೊಡಿ ಮೈಸೂರು ಜಿಲ್ಲೆ ಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ ಬೆಳಗ್ಗೆ ಏಳು ಶನಿವಾರ ರಜೆ ಐ ಪರ್ಸನಲಿ ಹ್ಯಾಡ್ ಅ ಹಿಪ್ ಪ್ರಾಬ್ಲಮ್ ಸುಮಾರು ಹದಿನೈದು ವರ್ಷದಿಂದ ಪ್ರಾಬ್ಲಮ್ ಇತ್ತು ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಆರ್ಥೋಪೆಟಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ ಯಾರೂ ಏನೂ ಆಗಿಲ್ಲ ಒಂದು ಎರಡು ಮೂರು ಎಮ್ ಎಮ್ ಆರ್ ಐ ಸ್ಕ್ಯಾನ್ಸು ಮತ್ತು ಎಕ್ಸ್ ರೇಸು ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು ಐ ಆಮ್ ಫೈನಿಂಗ್ ಲಾಡ್ ಆಫ್ ರಿಲೀಫ್ ಜಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ರ್ಯಾಪಿಡೋ ಟ್ಯಾಕ್ಸಿಗೆ ಸಂಬಂಧಿಸಿದಂತೆ ಬಾಂಬೆ ಹೈಕೋರ್ಟ್ ಮಹಾರಾಷ್ಟ್ರ ಇಲ್ಲಿ ಇವರು ಒಂದು ವಿಶೇಷವಾದ ಒಂದು ಆದೇಶವನ್ನ ನೀಡಿದ್ದಾರೆ ತಕ್ಷಣಕ್ಕೆ ಜಾರಿಗೆ ಬರೋ ಹಾಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನ ಸ್ಟಾಪ್ ಮಾಡಬೇಕು ಅದಕ್ಕೆ ಯಾವುದೇ ಬೈಕ್ ಟ್ಯಾಕ್ಸಿ ರಿಕ್ಷಾ ನಡೆಸೋಕೆ ಲೈಸೆನ್ಸ್ ಇಲ್ಲ ಜನವರಿ ಇಪ್ಪತ್ತನೇ ತಾರೀಕು ಈ ಒಂದು ಆದೇಶವನ್ನ ಪಾಲಿಸಬೇಕು ಅಂತ ಹೇಳಿ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದೆ ಬೈಕ್ ಟ್ಯಾಕ್ಸಿ ಆಟೋ ಫುಡ್ ಡೆಲಿವರಿ ಈ ಎಲ್ಲವನ್ನೂ ನಿಲ್ಲಿಸಬೇಕು ರ್ಯಾಪಿಡೋ ಸಹ ನಿಲ್ಲಿಸಿದ್ದೀವಿ ಅಂತ ಹೇಳಿ ಈಗಾಗಲೇ ಕೋರ್ಟಿಗೆ ಒಂದು ಅಫಿಡವಿಟ್ ಅನ್ನ ಸಹ ಸಲ್ಲಿಸಿದೆ ನ್ಯಾಯಾಧೀಶರಾದ ಗೌತಮ್ ಪಟೇಲ್ ಮತ್ತು ಡಿಗೆ ಇವರು ರ್ಯಾಪಿಡೋ ಅವ್ರಿಗೆ ವಾರ್ನನ್ ಮಾಡಿದ್ದಾರೆ ನೀವು ನಿಲ್ಲಿಸ್ತೀರೋ ಅಥವಾ ನಾವೇ ಸರ್ಕಾರಕ್ಕೆ ನಿಮ್ಗೆ ಪರ್ಮನೆಂಟ್ ಆಗಿ ಯಾವುದೇ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನ ಕೊಡ್ಬೇಕಾ ಅಂತ ಹೇಳಿ ಚಾಟಿಯನ್ನ ಬೀಸಿದ್ದಾರೆ ರಾಪಿಡೋ ಕಂಪನಿ ಯಾವುದೇ ಲೈಸೆನ್ಸ್ ಇಲ್ಲದೆ ಸರ್ವಿಸ್ ಕೊಡಬಾರ್ದು ಅಂತ ಹೇಳಿ ಖಡಕ್ ಆಗಿ ಹೇಳಿದ್ದಾರೆ ಈ ಆದೇಶ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಟ್ರಾನ್ಸ್ಪೋರ್ಟ್ ಇಲಾಖೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದೆ ಅದೇನಂದ್ರೆ ರಾಪಿಡೋ ಅವರಿಗೆ ಯಾವುದೇ ಲೈಸೆನ್ಸ್ನ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸರ್ಕಾರ ಹೀಗೆ ಹೇಳೋಕೆ ಕಾರಣ ಏನಂದ್ರೆ ಸ್ಟೇಟ್ ನಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಯಾವುದೇ ನೀತಿ ಇಲ್ಲ ಜೊತೆಗೆ ದರವನ್ನು ಸಹ ನಿಗದಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಬೀರೇಂದ್ರ ಸರಾಫ್ ಹೇಳ್ತಾರೆ ಈ ಕಂಪನಿ ಈಗ ಕೋರ್ಟ್ ಗೆ ಪಡೆಯೋಕೆ ಅಂತ ಹೇಳಿ ಬಂದಿದೆ ಆದ್ರೆ ಇಲ್ಲಿಗಲ್ ಆಗಿ ಸರ್ವಿಸ್ ಕೊಡ್ತಾನೆ ಇದ್ದಾರೆ ಇವರಿಗೆ ಲೈಸೆನ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಈ ಕಂಪನಿ ಈಗ ಕೋರ್ಟ್ ಗೆ ಲೈಸೆನ್ಸ್ ಕೊಡಿ ಅಂತ ಹೇಳಿ ಬಂದಿದೆ ಆದ್ರೆ ಇಲ್ಲಿಗಲ್ ಆಗಿ ಅವರು ಕಂಟಿನ್ಯೂಸ್ ಆಗಿ ಸರ್ವಿಸ್ ಕೊಡ್ತಾನೆ ಇದ್ದಾರೆ ಇವ್ರಿಗೆ ಲೈಸೆನ್ಸ್ ಕೊಡೋಕ್ ಹೇಗ್ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇವ್ರು ಇಲ್ಲಿಗಲ್ ಆಗಿ ಸರ್ವಿಸ್ ನಿಲ್ಲಿಸಿದ್ಮೇಲೆ ಕೋರ್ಟ್ಗೆ ವಿಚಾರಣೆ ನಡಿಬೇಕು ಅಂತ ಹೇಳಿ ಸಹ ಮನವಿ ಮಾಡಿದ್ದಾರೆ ಇದು ಮಹಾರಾಷ್ಟ್ರ ಸರ್ಕಾರ ಮಾತಾಡೋ ರೀತಿ ಅಲ್ಲಿನ ಸಿ ಎಂ ಏಕನಾಥ್ ಶಿಂದೆ ಅವರು ಒಂದು ಕಾಲದಲ್ಲಿ ಆಟೋ ಡ್ರೈವರ್ ಆಗಿದ್ದವರು ಹಾಗಾಗಿ ಅವರು ಆಟೋ ಡ್ರೈವರ್ ಗಳ ಪರ ನಿಂತಿದ್ದಾರೆ ಆಟೋ ಡ್ರೈವರ್ಗಳ ಸಮಸ್ಯೆ ಏನು ಅವರ ಕಷ್ಟ ಸಂಕಷ್ಟಗಳೇನು ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಈ ಬೈಕ್ ಟ್ಯಾಕ್ಸಿಯಿಂದ ಆಟೋ ಡ್ರೈವರ್ಗಳಿಗಾಗುತ್ತಿದ್ದ ಸಮಸ್ಯೆಗಳನ್ನ ಮನಗಂಡು ಇವತ್ತು ಆಟೋ ಡ್ರೈವರ್ಗಳಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ ಆದ್ರೆ ನಮ್ಮಲ್ಲಿ ಆ ರೀತಿ ಆಗ್ಲೇ ಇಲ್ಲ ಜನ್ವರಿ ಒಂಬತ್ತಕ್ಕೆ ಬೆಂಗಳೂರಿನ ಶಾಂತಿನಗರದಲ್ಲಿ ಸಾವಿರಾರು ಜನ ಆಟೋ ಡ್ರೈವರ್ಗಳು ಸಾರಿಗೆ ಇಲಾಖೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು ಪ್ರೊಟೆಸ್ಟ್ ಮಾಡಿ ಈ ಬೈಕ್ ಟ್ಯಾಕ್ಸಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರು ಆದ್ರೆ ಸರ್ಕಾರ ಅವ್ರಿಗೆ ಸ್ಪಂದಿಸಿದ ರೀತಿ ನಿಜಕ್ಕೂ ಒಂದ್ ರೀತಿ ಅವರನ್ನ ಖೇರೆ ಮಾಡ್ಲಿಲ್ಲ ಅಂತ ಹೇಳ್ಬೋದು ಸರ್ಕಾರ ಅವರ ಸರ್ಕಾರ ಇದುವರೆಗೂ ಅವ್ರಿಗೆ ಅರ್ಜಿ ಹಾಕಿದ್ದೀರಾ ನೀವು ಒಂದು ಬೈಕ್ ಟ್ಯಾಕ್ಸಿ ನಡ್ಸೋಕೆ ಲೈಸೆನ್ಸ್ ತಗೊಳಕ ಅರ್ಜಿ ಹಾಕಿದ್ದೀರಾ ಅಂತ ಏನು ಕೇಳಲಿಲ್ಲ ಅವ್ರ ಅರ್ಜಿ ಹಾಕಿದ ಅಥವಾ ಸರ್ಕಾರ ಅವರ ಲೈ ಅವರ ಒಂದು ಇಲ್ಲಿಗಲ್ ಆಕ್ಟಿವಿಟಿ ನಿಲ್ಸಕ್ಕೆ ಕೋರ್ಟಿಗೆ ಅರ್ಜಿ ಹಾಕಿದೀಯಾ ಅದ್ರ ಸ್ಟೇಟಸ್ ಏನು ಈ ಇಲ್ಲಿಗಲ್ ಸರ್ವಿಸ್ ನಿಲ್ಲಿಸ್ದೆ ಯಾಕೆ ಅವರು ಕೋರ್ಟಿಗೆ ಹೋಗಿದ್ದಾರೆ ಈ ಯಾವ ಸ್ಟೇಟಸ್ಗೂ ಅವರು ಉತ್ತರ ಹೇಳಿಲ್ಲ ಬದಲಾಗಿ ಅವ್ರು ಏನ್ ಹೇಳಿದ್ರು ನೀವೇ ಪಿ ಒಂದು ಆಟೋ ಡ್ರೈವರ್ ಗಳಿಗೆ ಅಲ್ಲಿನ ಅಧಿಕಾರಿಗಳ ಗೈಡ್ ಮಾಡಿದ್ದೇನು ಅಂದ್ರೆ ಅವರು ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಬಗೆ ಹರಿಬೇಕು ನೀವೇ ಪಿ ಐ ಎಲ್ ಹಾಕೊಳ್ಳಿ ಅಂತ ಹೇಳಿದ್ರು ಆಟೋ ಡ್ರೈವರ್ ಗಳಿಗೆ ಜೀವನ ಮಾಡೋದೇ ಕಷ್ಟ ಆಗಿರ್ಬೇಕಾದ್ರೆ ಅವರೇ ಪಿ ಐ ಎಲ್ ಹಾಕೊಳಕ್ಕೆ ಸರ್ಕಾರ ಯಾಕ್ಬೇಕು ಬೇಕು ಸಾರಿಗೆ ಸಚಿವ ಅಂತ ಯಾಕ್ ಬೇಕು ಆ ಸಾರಿಗೆ ಸಚಿವನ ಅಂಡರ್ ನಲ್ಲಿ ಬರುವಂತ ಅಧಿಕಾರಿಗಳು ಆಯ್ತು ಇವರೆಲ್ಲ ಯಾಕ್ ಬೇಕು ಇವ್ರಿಗೆ ಯಾಕೆ ಸರ್ಕಾರ ಜನರ ತೆರಿಗೆ ಒಗ್ಗೂಡಿಸಿ ಸಂಬಳವನ್ನ ಕೊಡ್ಬೇಕು ಈ ಎಲ್ಲಾ ಪ್ರಶ್ನೆ ಪಾಪ ಆಟೋ ಡ್ರೈವರ್ ಗಳಿಗೆ ಕೇಳಕ್ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವರು ಇವರಷ್ಟು ಉನ್ನತ ಶಿಕ್ಷಣವನ್ನ ಪಡೆದಿರಲ್ಲ ಪಡೆದಿದ್ರೆ ಅವರು ಇವ್ರ ಪ್ಲೇಸಲ್ಲಿ ಇರ್ತಾ ಇದ್ರು ಇನ್ ಇನ್ನ ಆಟೋ ಡ್ರೈವರ್ಗಳನ್ನ ಈ ರೀತಿ ಸ್ಪಂದಿಸಿದ್ರು ಈ ರೀತಿ ಇವರ ಸ್ಪಂದನೆ ಇತ್ತು ಆಟೋ ಡ್ರೈವರ್ಗಳು ಮತ್ತೆ ಅವರ ವಿಚಾರಗಳು ಅರ್ಥ ಆಗದೆ ಪಾಪ ಅಲ್ಲಿನ ಒಬ್ರು ಡ್ರೈವರ್ ಸಹ ವಿಷ ತೆಗೆದುಕೊಂಡ್ರು ಅವರನ್ನ ಆಸ್ಪತ್ರೆಗೆ ಸೇರ್ಸಿದ್ರು ಅವರು ಆಟೋ ಡ್ರೈವರ್ ಗಳು ಹೇಳ್ತಾರೆ ನಮಗೆ ದಿನಕ್ಕೆ ಮುನ್ನೂರು ರೂಪಾಯಿ ಸಂಪತ್ ಆಗ್ತಾ ಇಲ್ಲ ಇನ್ನು ವೈಟ್ ಬೋರ್ಡ್ ವೈಟ್ ಬೋರ್ಡ್ ಅನ್ನ ಈ ಬೈಕ್ ನವರು ಯಾರ್ಯಾರನ್ನ ಕೂಡ್ಸ್ಕೊಂಡು ಹೋಗ್ಬಿಡ್ತಾರೆ ನಮ್ಗೆ ಇಡೀ ಕುಟುಂಬವನ್ನ ಸಾಕ್ಬೇಕು ಆಟೋ ಆಟೋ ಸಾ ಆಟೋ ತೆಗೆದುಕೊಳ್ಳಕ್ ಸಾಲ ಮಾಡಿರ್ತೀವಿ ಆ ಸಾಲ ತೀರ್ಸಕ್ ಆಗಲ್ಲ ಬಡ್ಡಿ ಆಗಲ್ಲ ಇಡೀ ಕುಟುಂಬದಲ್ಲಿ ಎಷ್ಟೋ ಜನ ಕಾಯಿಲೆ ಇರೋರು ಇರ್ತಾರೆ ಹೇಗೆ ನಿರ್ವಹಣೆ ಮಾಡೋದು ನಮ್ಮ ಮಕ್ಕಳನ್ನ ಏಜ್ ಒಂದು ನಾಲ್ಕೈದು ವರ್ಷ ಬಂದ್ರು ಶಾಲೆಗೆ ಸೇರ್ಸಕ್ ಆಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದೆ ಹೇಳಿದ್ರು ಆದ್ರೆ ಅಧಿಕಾರಿಗಳು ಕ್ಯಾರೆ ಅನ್ಲಿಲ್ಲ ಅವತ್ತು ಜನರಿಗೆ ಯಾಕೆ ಇವರು ಖಡಕ್ ಆಗಿ ಉತ್ತರ ಹೇಳ್ತಾ ಇಲ್ಲ ಇವರು ಏನು ಬೈಕ್ ಟ್ಯಾಕ್ಸಿಯವ್ರ ಜೊತೆ ಯಾಕೆ ಸಾಫ್ಟ್ ಆಗಿ ವರ್ತಿಸ್ತಾ ಇದ್ದಾರೆ ಅವ್ರು ಇವ್ರ ಕೈ ಬೆಚ್ಚಗ್ ಮಾಡಿದ್ರ ಈ ಎಲ್ಲಾ ಪ್ರಶ್ನೆಗಳು ನಡೀತಿದಾವೆ ಯಾಕಂದ್ರೆ ಅವ್ರು ಇಲ್ಲಿಗಲ್ ಆಗಿ ಒಂದು ಬೈಕ್ ಸರ್ವಿಸ್ ಅನ್ನ ಕೊಡ್ತಾ ಇದ್ರೆ ಮಹಾರಾಷ್ಟ್ರದ ರೀತಿಯಲ್ಲಿ ನಮ್ಮ ಸರ್ಕಾರ ಮಹಾರಾಷ್ಟ್ರದಲ್ಲೂ ಇರೋದು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿರೋದು ಬಿಜೆಪಿ ಸರ್ಕಾರ ಆ ಸರ್ಕಾರಕ್ಕೆ ಜನಸ್ಪಂದನೆ ಇದ್ಮೇಲೆ ಈಜ್ ಇಲ್ಲಿನ ಸರ್ಕಾರಕ್ಕೆ ನಾವು ಬಿಜೆ ಬಿಜೆಪಿ ಅವರು ಒಂದೇ ಮಾದರಿಯನ್ನ ಅನುಸರಿಸ್ತೀವಿ ಅಂದ್ಮೇಲೆ ಅಲ್ಲಿ ಅವರು ಕಾರ್ಮಿಕ ಏನು ಚಾಲಕರ ಪರ ನಿಂತಾಗ ಇಲ್ಲಿ ಯಾಕೆ ನಿಲ್ಲಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಇನ್ನು ಅಧಿಕಾರಿಗಳನ್ನ ಮಾಧ್ಯಮದವರು ಮಾತನಾಡ್ಸಕ್ಕೂ ಸಿಗಲ್ಲ ಮಾತನಾಡ್ಸಕ್ ಹೋದ್ರೆ ಆಫೀಸ್ಗೆ ಹೋದ್ರೆ ಆಫೀಸಲ್ಲಿ ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಳಗಡೆ ಡ್ರೈವರ್ ಗಳೆಲ್ಲ ಉಪವಾಸದಿಂದ ವಿಷ ಕುಡಿದು ಉಪವಾಸ ಮಾಡ್ತಾ ಇದ್ರೆ ಅಲ್ಲಿನ ಆಯುಕ್ತರು ಊಟಕ್ಕೆ ಹೋಗಿರ್ತಾರೆ ಊಟಕ್ಕೆ ಹೋಗಿ ಆರಾಮಾಗಿ ಊಟ ಮಾಡ್ತಾ ಇದಾರೆ ಕಾರ್ಮಿಕರು ಹಚ್ಕೊಂಡಿದ್ರೆ ಅವ್ರಿಗೇನು ತೊಂದರೆ ಇಲ್ಲ ಆದ್ರೆ ಅವರು ತಮ್ಮ ಊಟಕ್ಕೆ ಧಕ್ಕೆ ಆಗ್ಬಾರ್ದು ಅದೊಂದು ವಿಚಾರ ಇನ್ನು ಎರಡನೇ ವಿಚಾರ ಏನಂದ್ರೆ ಮಾಧ್ಯಮದವ್ರು ಹೋದ್ರೆ ಅವ್ರಿಗೆ ಉತ್ತರ ಹೇಳಲ್ಲ ಹೋಗ್ಲಿ ಫೋನ್ ಮಾಡಿದ್ರೆ ಫೋನ್ಗೂ ಉತ್ತರಿಸಲ್ಲ ಮೆಸೇಜ್ ಹಾಕಿದ್ರೆ ಮೆಸೇಜ್ ಜನ ನೋಡೋದೇ ಇಲ್ಲ ಅಷ್ಟು ದಾಸ್ಟ್ಯ ಬಂದು ಕೂತ್ಕೊಂಡಿದೆ ಅಲ್ಲಿನ ಏನು ಏನವರು ಪ್ರಶ್ನಾತೀತಾರೆ ಸಾರಿಗೆ ಆಯ್ತು ಇದಕ್ಕೆ ಉತ್ತರ ಕೊಡ್ಬೇಕು ಅವರು ಪ್ರಶ್ನಾತೀತರೆ ಅಥವಾ ಸಾರಿಗೆ ಇಲಾಖೆಗೆ ಒಬ್ರು ಮಂತ್ರಿ ಇದಾರೆ ಅವರೇ ಶ್ರೀರಾಮುಲು ಅವರು ಶ್ರೀರಾಮುಲು ಅವ್ರಿಗೆ ಆ ಬೈಕ್ ಟ್ಯಾಕ್ಸಿ ಅವ್ರ ಜೊತೆ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಅಲ್ಲಿನ ಆಟೋ ಡ್ರೈವರ್ಗಳೇ ಆರೋಪ ಮಾಡಿದ್ದಾರೆ ಅದನ್ನ ನಮ್ಮ ಚಾನೆಲ್ ನಾವು ಹಾಕಿದ್ದೀವಿ ಹಾಗಾದ್ರೆ ಶ್ರೀರಾಮುಲು ಅವರು ಇದುವರೆಗೂ ಯಾಕೆ ಉತ್ತರ ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಎರಡು ಲಕ್ಷ ಆಟೋ ಓಡಿಸೋರು ಆಟೋ ಚಾಲಕರು ಇದ್ದಾರೆ ಅವ್ರ ಜೀವನದ ಮೇಲೆ ಹೊಟ್ಟೆ ಅವ್ರ ಹೊಟ್ಟೆ ಮೇಲೆ ಹೊಡಿತಿರುವ ಬೈಕ್ ಟ್ಯಾಕ್ಸಿಗಳನ್ನ ಇಲ್ಲಿಗಲಾಗಿ ನಡೆಸಬಾರ್ದು ಅನ್ನೋದನ್ನ ಸರ್ಕಾರನೇ ಒಂದು ಕೋರ್ಟಿಗೆ ಹೇಳಬಹುದಿತ್ತು ಹೇಳ್ಬಹುದಿತ್ತು ಆದ್ರೆ ಅವ್ರಿಗೆ ಯಾವುದೇ ಉತ್ತರವನ್ನ ಕೊಡದೆ ಇವರನ್ನೇ ಗುಮ್ರಾಹ್ ಮಾಡ್ತಾ ನೀವೇ ಪಿ ಎಲ್ ಹಾಕ್ಬೇಕು ಅಂತ ಹೇಳಿ ಆಟೋ ಚಾಲಕರ ಪರ ನಿಲ್ಲದೆ ಆಟೋ ಏನು ಒಂದು ಕಾರ್ಪೊರೇಟ್ ಸಂಸ್ಥೆಯ ಪರ ನಿಲ್ತಾ ಸರ್ಕಾರ ಆಟೋ ಚಾಲಕರನ್ನ ಕಡೆಗಣಿಸ್ತಾ ಇದೆ ಇನ್ನಾದ್ರೂ ಕಣ್ ತೆರಿಬೇಕಾಗಿದೆ ತನ್ನ ಅಧಿಕಾರಿಗಳಿಗೆ ಉತ್ತರ ಹೇಳಿ ಆಟೋ ಚಾಲಕರಿಗಾಗ್ಲಿ ಮಾಧ್ಯಮಗಳಿಗಾಗ್ಲಿ ಪ್ರಶ್ನೆ ಕೇಳಕ್ಕೆ ಉತ್ ಕೇಳಿದ್ರೆ ಉತ್ತರ ಹೇಳಕ್ಕೆ ಅವ್ರನ್ನ ಕೂಡ್ಸಿರೋದು ಅವ್ರು ಉತ್ತರ ಹೇಳಬೇಕು ಯಾಕೆ ಕೊಡ್ತಾ ಇಲ್ಲ ಆ ಏನು ಲೀಗಲ್ ಸಮಸ್ಯೆಗಳು ಏನಿದ್ದಾವೆ ಅನ್ನೋದು ಮಾಹಿತಿಗಳನ್ನ ಕೊಡ್ಬೇಕು ಆಟೋ ಚಾಲಕರು ಬೈಕ್ ಏನೋ ಈ ಕರ್ನ ಬೆಂಗಳೂರಿನಲ್ಲಿ ಬೈಕ್ ಓಡಿಸೋರಿಂದ ಬಹಳಷ್ಟು ಸಮಸ್ಯೆಗಳು ಆಗಿದ್ದಾರೆ ಇನ್ನಾದ್ರೂ ನಮ್ಮ ಮುಖ್ಯಮಂತ್ರಿಗಳು ಏಕನಾಥ್ ಶಿಂದೆ ಅವರ ರೀತಿಯಲ್ಲಿ ಚಾಲಕರ ಪರ ನಿಲ್ಬೇಕಾಗುತ್ತೆ ಇದಾಗಿದ್ದು ಈ ಹೊತ್ತಿನ ಸ್ಪೆಷಲ್ ನಾನು ವಿಶೇಷ ಸುದ್ದಿಗಳನ್ನ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ನಿಮಗೆ ನೊಂದವರ ಪರ ಬಡವರ ಪರ ಅನ್ಯಾಯ ಆಗ್ತಾ ಇರೋದ್ರ ಪರ ಸರ್ಕಾರದ ನಿಜವಾದ ವಿಷಯಗಳನ್ನ ನಿಮಗೆ ತಲುಪ್ಸೋಕ್ ಸಾಧ್ಯ ಗೋಧಿ ಮೀಡಿಯಾಗಳಿಂದ ಸಾಧ್ಯ ಇಲ್ಲ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ